ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಒನ್ ಟೈಮ್ ಅಲ್ಲಿ ರೋಹಿಣಿ ಸಿಂಧೂರಿ ಈ ಜಿಲ್ಲೆಗೆ ಡಿಸಿ ಆಗಿ ಬಂದ್ರೆ ಒಳ್ಳೇದು ಆ ಜಿಲ್ಲೆಗೆ ಡಿಸಿ ಆಗಿ ಬಂದ್ರೆ ಒಳ್ಳೇದು ಅನ್ನೋ ಮಾತು ಜನರಿಂದ ಕೇಳಿ ಬರ್ತಿತ್ತು ಈಗ ಅಂಥದ್ದೇ ಡಿಮ್ಯಾಂಡ್ ಮತ್ತೊಬ್ಬ ಲೇಡಿ ಐಎಎಸ್ ಅಧಿಕಾರಿಗೆ ಬಂದಿದೆ ಅವರೇ ಫೌಜಿಯಾ ತರನು ಇವರನ್ನ ತಮ್ಮ ತಮ್ಮ ಜಿಲ್ಲೆಗೆ ಡಿಸಿಯಾಗಿ ಹಾಕಿಸಿಕೊಳ್ಳಲು ರಾಜ್ಯ ಸರ್ಕಾರದ ಹಲವು ಸಚಿವರು ಪಟ್ಟು ಹಿಡಿದಿದ್ರು ಅನ್ನೋ ವಿಚಾರ ಬಹಿರಂಗವಾಗಿದೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಏಳು ಸಚಿವರಿಂದ ಫೌಜಿಯಾ ತರನುಮ್ಗೆ ಬೇಡಿಕೆ ಬಂದಿತ್ತು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಹಾಗಿದ್ರೆ ಯಾರು ಈ ಫೌಜಿಯಾ ತರನುಮ್ ಇವರೆಷ್ಟು ಓದಿದ್ದಾರೆ ಸ್ಯಾಲರಿ ಎಷ್ಟು ಐ ಎ ಎಸ್ ಮೊದ್ಲು ಯಾವ ಕೆಲಸ ಮಾಡ್ತಿದ್ರು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾರು ಈ ಫೌಜಿಯಾ ತರನು ಫ್ರೆಂಡ್ಸ್ ಫೌಜಿಯಾ ತರನುಂ ಎರಡು ಸಾವಿರದ ಹದಿನೈದನೇ ಬ್ಯಾಚ್ನ ಕರ್ನಾಟಕ ನ ಐಎಎಸ್ ಆಫೀಸರ್ ಸದ್ಯ ಕಲಬುರಗಿ ಜಿಲ್ಲೆಯ ಆಗಿದ್ದಾರೆ ಹಾಗಂತ ಜಸ್ಟ್ ವರ್ಗಾವಣೆಯಾಗಿ ಕಲಬುರಗಿ ಜಿಲ್ಲೆಗೆ ಹೋಗಿದ್ದಾರೆ ಅನ್ಕೋಬೇಡಿ ಬದಲಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಇವರನ್ನ ಡಿಸಿಯಾಗಿ ತಮ್ಮ ಜಿಲ್ಲೆಗೆ ಹಾಕಿಸಿಕೊಂಡಿದ್ದಂತೆ ಪ್ರಿಯಾಂಕ್ ಖರ್ಗೆ ಜೊತೆಗೆ ವಿಜಯಪುರದಿಂದ ಸಚಿವರಾಗಿರೋ ಎಂಬಿ ಪಾಟೀಲ್ ಧಾರವಾಡದಿಂದ ಸಚಿವರಾಗಿರೋ ಸಂತೋಷ್ ಲಾಡ್ ಸೇರಿದಂತೆ ಒಟ್ಟು ಏಳು ಮಂತ್ರಿಗಳು ಫೌಜಿಯಾ ತರನುಮ್ಗೆ ಬೇಡಿಕೆ ಇಟ್ಟಿದ್ರಂತೆ ಕೊನೆಗೆ ಪ್ರಿಯಾಂಕ್ ಖರ್ಗೆಯ ಜಿಲ್ಲೆಗೆ ಡಿಸಿ ಆಗಿ ಹೋದ್ರು ಇವರಿಗೆ ಇಷ್ಟೊಂದು ಬೇಡಿಕೆ ಯಾಕೆ ಫ್ರೆಂಡ್ಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದೇ ಫೌಜಿಯಾ ತರನುಮ್ಗೆ ಬೇಡಿಕೆ ಹೆಚ್ಚಾಗಲು ಕಾರಣ ಈ ಹಿಂದೆ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಿದ್ದಾಗ ಜನಸೇವಾ ಎಂಬ ಕಾರ್ಯಕ್ರಮ ಮಾಡಿ ಜನರ ಸಮಸ್ಯೆಗಳನ್ನ ನೇರವಾಗಿ ಆಲಿಸಿದ್ರು ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದಾಗ ನರೇಗಾ ಯೋಜನೆಯನ್ನ ಜಿಲ್ಲೆಯ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ರು ನರೇಗಾ ಮೂಲಕವೇ ಸರ್ಕಾರಿ ಶಾಲೆಗಳ ಪುನಶ್ಚೇತನಗೊಳಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಎಸ್ಎಸ್ಎಲ್ ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನಂಬರ್ ಒನ್ ಸ್ಥಾನ ತಂದುಕೊಟ್ಟಿದ್ರಲ್ಲಿ ಇವರ ಶ್ರಮವೂ ಇದೆ ಇವರ ಐಎಎಸ್ ಜರ್ನಿ ಹೇಗಿದೆ ಗೊತ್ತಾ ಫ್ರೆಂಡ್ಸ್ ಫೌಜಿಯಾ ತರನು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಇಲ್ಲಿನ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ಬಿಕಾಂ ಶಿಕ್ಷಣ ಪಡೆದ ಇವರು ಕ್ರೈಸ್ಟ್ ಕಾಲೇಜಿನಲ್ಲಿ ಫೈನಾನ್ಸ್ ವಿಚಾರದಲ್ಲಿ ಪಿಜಿಡಿಎಂ ಕೋರ್ಸ್ ಮಾಡಿದ್ರು ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮೂರು ತಿಂಗಳ ಇಂಟರ್ನ್ಶಿಪ್ ಮುಗಿಸಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಬಿಸಿನೆಸ್ ಅನಲಿಸ್ಟ್ ಆಗಿ ಕೆಲಸಕ್ಕೆ ಸೇರಿದ್ರು ಆದ್ರೆ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸೋ ಉದ್ದೇಶದಿಂದ ಎರಡು ಸಾವಿರ ಹತ್ತರಲ್ಲಿ ಕೆಲಸ ಬಿಟ್ರು ಎರಡು ಸಾವಿರದ ಹನ್ನೊಂದರ ಯುಪಿಎಸ್ ಸಿ ಪರೀಕ್ಷೆಯಲ್ಲಿ ಮುನ್ನೂರ ಏಳನೇ ರ್ಯಾಂಕ್ ಪಡೆದ ಇವರನ್ನ ಐಆರ್ಎಸ್ ಅಥವಾ ಇಂಡಿಯನ್ ರೆವೆನ್ಯೂ ಗೆ ಹಾಕಲಾಯಿತು ಅದರಂತೆ ಇನ್ಕಮ್ ಟ್ಯಾಕ್ಸ್ ನ ಅಸಿಸ್ಟೆಂಟ್ ಕಮಿಷನರ್ ಆದ್ರು ಆದ್ರೆ ಐಆರ್ಎಸ್ ಬದಲು ಐಎಎಸ್ ಆಗ್ಬೇಕು ಅನ್ನೋದು ಫೌಜಿಯಾ ತರನೂ ಕನಸಾಗಿತ್ತು ಹೀಗಾಗಿ ಕೆಲಸ ಮಾಡ್ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಸಿ ಪರೀಕ್ಷೆ ಬರೆದ್ರು ಅದರಲ್ಲಿ ಮೂವತ್ತೊಂದನೇ ರ್ಯಾಂಕ್ ಪಡೆದು ಕೊನೆ ಐಎಎಸ್ ಆಫೀಸರ್ ಆದ್ರೂ ಅಂದ್ಹಾಗೆ ಇವರ ಕುಟುಂಬದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿದ್ದೆಲ್ಲ ಇವರೇ ಮೊದಲು ಅನ್ನೋದು ಫೌಜಿಯಾ ತರನುಮ್ ಮಾತು ಫೌಜಿಯಾ ತರನು ಸ್ಯಾಲರಿ ಎಷ್ಟು ಫ್ರೆಂಡ್ಸ್ ಐಎಎಸ್ ಅಧಿಕಾರಿಗಳ ವೇತನ ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತೆ ಹೆಚ್ಚು ಅನುಭವ ಹೆಚ್ಚು ಪ್ರಮೋಷನ್ ಪಡೆದ ಅಧಿಕಾರಿ ಹೆಚ್ಚು ಸ್ಯಾಲರಿ ಪಡೆದಿರ್ತಾರೆ ಫೌಜಿಯಾ ತರನೂಮ್ಗೆ ಸದ್ಯ ಎಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಸ್ಯಾಲರಿ ಇದೆ ಇದನ್ನ ಹೊರತುಪಡಿಸಿ ಸಾವಿರಾರು ರೂಪಾಯಿ ಭತ್ಯೆ ಕೂಡ ಸಿಗುತ್ತೆ ಅಂದ್ಹಾಗೆ ಮೂವತ್ತೇಳು ವರ್ಷದ ಫೌಜಿಯಾ ತರನೂಮ್ಗೆ ಇನ್ನೂ ಮದುವೆಯಾಗಿಲ್ಲ ಇವರು ಕನ್ನಡ ಹಿಂದಿ ಮತ್ತು ಉರ್ದು ಭಾಷೆಗಳನ್ನ ಮಾತನಾಡಬಲ್ಲರು ಇವರು ಪಿಜಿ ಡಿಪ್ಲೊಮಾ ಇನ್ ಎನ್ವೈರನ್ಮೆಂಟ್ ಅಂಡ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಹಾಗೂ ಮದರ್ ಟಂಗ್ ಬೇಸ್ಡ್ ಲ್ಯಾಂಗ್ವೇಜ್ ಕೋರ್ಸ್ ಕೂಡ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಐಎಎಸ್ ಆಫೀಸರ್ ಫೌಸಿಯಾ ತರನುಮ್ಯಾರು ಎಷ್ಟು ಓದಿದ್ದಾರೆ ಸ್ಯಾಲರಿ ಎಷ್ಟು ಇವರ ಐ ಜರ್ನಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ